ಮಾವಿನಕಾಯಿ ಉಪ್ಪಿನಕಾಯಿ ಸ್ನೇಹಿತರೆ ವರ್ಷಗಟ್ಟಲೆ ಇಡೋದು ನಮ್ಮನೆಯಲ್ಲಿ ಈ ತರ ಮಾವಿನಕಾಯಿ ಕಟ್ ಮಾಡೋದು ಇಳಿಗೆ ಇದೆ ನೀವೇ ಈ ಯಾವ ತರ ಕಟ್ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಈ ತರ ಕಟ್ ಮಾಡಿಬಿಟ್ಟು ಚಿಕ್ಕ ಪೀಸಸ್ ಗಳನ್ನಾಗಿ ಮಾಡಿಬಿಟ್ಟು ಅದರೊಳಗಿರೋ ಗೊಪ್ಪವನ್ನು ತೆಗಿತೀವಿ ಸ್ನೇಹಿತರೆ ನಾವು ನೋಡಿ ಯಾವ ತರ ತೆಗಿತೇನೆ ಅಂದ್ಬಿಟ್ಟು ತುಂಬಾನೇ ಶಾರ್ಪ್ ಇರುತ್ತೆ ಇಳಿಗೆ ಸ್ವಲ್ಪ ಹುಷಾರಾಗಿ ಕಟ್ ಮಾಡಬೇಕು ಸ್ನೇಹಿತರೆ ನಮಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸರ ಆ ಸೈಜ್ ಕಟ್ ಮಾಡಬಹುದು ಚಿಕ್ಕದಾಗಿನೂ ಮಾಡಬಹುದು ದೊಡ್ಡದಾಗಿನೂ ಮಾಡಬಹುದು ನನಗೆ ಚಿಕ್ಕದು ಇಷ್ಟ ಆಗಿತ್ತು ಚಿಕ್ಕದಾಗಿ ಮಾಡ್ತಾ ಇದ್ದೆ ಈ ತರ ತೆಗಿತಾ ಇದೀನಿ ನೋಡಿ ಒಳಗಿಂದು ಈ ತರ ತೆಗೆದು ಸ್ಟೋರ್ ಮಾಡ್ಕೋಬೇಕು ಎಲ್ಲ ಕಾಯಿಗಳನ್ನು ಇದೇ ತರ ಮಾಡ್ತೀನಿ ಸ್ನೇಹಿತರೆ ನಾನು ಹೆಣ್ಣಮಕ್ಕಳು ಹೊಡಿತಾರೆ ನಮ್ಮ ಕಡೆ ಗಂಡಮಕ್ಕಳು ಕಟ್ ಮಾಡ್ತಾರೆ ಹೆಚ್ಚಾನ ಹೆಚ್ಚು ಗಂಡಮಕ್ಕಳೇ ಕಟ್ ಮಾಡೋದು ಮತ್ತು ನಮ್ಮ ಮನೆಯಲ್ಲಿ ನಾವು ಇಬ್ಬರೇ ಇರೋದ್ರಿಂದ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಈ ಥರನೂ ಮಾಡ್ಬೋದು ಆಗಲೇ ಮಾಡಿದ್ನೆಲ್ಲ ಆ ಥರನೂ ಪೀಸಸ್ಗಳನ್ನು ತೆಗಿಬೋದು ತುಂಬ ಈಸಿ ನನಗೆ ಈಸಿ ಅನ್ನಿಸ್ತು ಈ ಥರ ಮೆಥಡ್ ಮಾಡೋದು ಈ ಥರ ಮೆಂತ್ಯ ಎಣ್ಣೆ ಫುಲ್ ಕಾಯಿಸ್ಬೇಕು ಸ್ನೇಹಿತರೆ ಎಣ್ಣೆ ಎಷ್ಟು ಕಾಯಿತೋ ಅಷ್ಟು ಉಪ್ಪಿನಕಾಯಿಗಳು ತಡೆಯುತ್ತವೆ ಮೆಂತ್ಯನ ಈ ಥರ ಎಣ್ಣೆಯಲ್ಲಿ ಕಂದು ಬಣ್ಣ ಬರೋವರೆಗೂ ಕಾಯಿಸ್ತಾ ಇದ್ದೀನಿ ಕಂದು ಬಣ್ಣ ಬಂದ ಮೇಲೆ ಇದನ್ನು ಎಣ್ಣೆನೆ ಕಾಯಿಸ್ತಾ ಇದ್ದೀನಲ್ವಾ ಎರಡೂ ಅಕ್ಕಪಕ್ಕನೇ ಮಾಡ್ತಾ ಇರೋದು ನಾನು ಈ ಥರ ಕಂದು ಬಣ್ಣ ಬರೋವರೆಗೂ ಹುರಿಬೇಕು ಮೆಂತ್ಯ ಕಾಳನ್ನ ನೋಡಿ ಈ ಥರ ಕಾಯ್ದಿರಬೇಕು ಇದು ರೆಡಿ ಆಯಿತು ಮೆಂತ್ಯನೂ ಸ್ನೇಹಿತರೆ ಈ ಥರ ಬರಬೇಕು ಆನಂತರ ಮತ್ತೆ ಮಿಕ್ಕಿರುವ ಸಾಮಗ್ರಿಗಳು ಉಪ್ಪಿನಕಾಯಿಗೆ ಬೇಕಾಗಿರುವ ಸಾಮಗ್ರಿ ಮೆಣಸು ಕಾಳನ್ನು ನಾನು ಮಿಕ್ಸಿಯಲ್ಲಿ ಹುಡಿ ಮಾಡಿಟ್ಟಿದ್ದೆ ನೋಡಿ ಸ್ನೇಹಿತರೆ ಮೆಣಸು ಕಾಳು ಅರಿಶಿನ ಆನಂತರ ಬೆಲ್ಲ ಬೆಳ್ಳುಳ್ಳಿ ಮೆಣಸಿನಕಾಯಿ ಪುಡಿ ಉಪ್ಪು ಇದು ಸಾಸಿವೆಯನ್ನು ನಾನು ಪುಡಿ ಮಾಡಿಟ್ಟಿದ್ದೆ ಬೆಳ್ಳುಳ್ಳಿ ಜಜ್ಜಿದ್ದು ಅಲ್ಲನೂ ಜಜ್ಜಿಟ್ಟಿದ್ದು ನೋಡಿ ಈ ಥರ ನಾನು ಹೋಳುಗಳನ್ನು ಹಾಕ್ತಾ ಇದ್ದೀನಿ ಮೆಂತ್ಯ ಕಾಳು ಮತ್ತು ಎಣ್ಣೆನ ರೆಡಿ ಮಾಡಿದ್ವಲ್ಲ ಸ್ನೇಹಿತರೆ ಮೊದಲಿಗೆ ಇದನ್ನು ಸೇರಿಸ್ಕೋಬೇಕು ನಾವು ಉಪ್ಪಿನಕಾಯಿಗೆ ಆನಂತರ ಕಾಯಿಸಿಟ್ಟಿರುವ ಎಣ್ಣೆಯನ್ನು ಹಾಕೋಬೇಕು ಆಮೇಲೆ ಈ ಥರ ಕದಡಿಸಿ ಎಲ್ಲದಕ್ಕೂ ಹೊಂದ್ಕೋಬೇಕು ಎಣ್ಣೆ ಮೆಂತ್ಯ ಕಾಳು ಆನಂತರ ಬೇರೆ ಐಟಮ್ಸ್ಗಳನ್ನು ಸೇರಿಸ್ತಾ ಇರ್ತೀನಿ ಸ್ನೇಹಿತರೆ ನಾನು ನೋಡಿ ಎಣ್ಣೆ ಹಾಕ್ತಾ ಇದ್ದೇವೆ ಇನ್ನೂ ಬೆಳ್ಳುಳ್ಳಿ ಆನಂತರ ಪುಡಿ ಹಾಕ್ತಾ ಇದ್ದೀವಿ ಇದನ್ನು ಮಿಕ್ಸರಲ್ಲಿ ನಾ ಪುಡಿ ಮಾಡಿಟ್ಟಿದ್ದೆ ಆನಂತರ ಬೆಲ್ಲ ಸೇರಿಸ್ತಾ ಇದ್ದೀವಿ ಉಪ್ಪು ಸ್ನೇಹಿತರೆ ಅರಿಶಿನ ಮೆಣಸುಕಾಳು ಹುಡಿ ಮಾಡಿಟ್ಕೊಂಡಿದ್ವಲ್ಲ ಮಿಕ್ಸಿಯಲ್ಲಿ ಅದನ್ನು ಹಾಕ್ತಾ ಇದ್ದೀವಿ ಆಮೇಲೆ ಖಾರ ಪುಡಿ ಹಾಕ್ತಾ ಇದ್ದೀವಿ ಸ್ನೇಹಿತರೆ ವರ್ಷಗಟ್ಟಲೆ ಇಡಬೇಕಲ್ವಾ ಜಾಸ್ತಿನೇ ಹಾಕಿದ್ದು ನಾವು ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕನ್ನೋರು ಕಡಿಮೆ ಸೇರಿಸ್ಕೊಳ್ಳಿ ಇವಾಗ ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಆಗಲೇ ಕಡಿಮೆ ಆಗಿತ್ತು ಉಪ್ಪು ನೋಡಿ ನಾವು ಕಲ್ಲುಪ್ಪು ಹಾಕೋದೇ ಬೆಸ್ಟು ಬಟ್ ನಮ್ಮನೇಲಿ ಕಲ್ಲುಪ್ಪು ಎಲ್ಲಿಟ್ಟಿದ್ದೀನಂತ ಸಿಗಲಿಲ್ಲ ಸಣ್ಣ ಉಪ್ಪೇ ಸೇರಿಸಿದ್ದೀವಿ ನಂತರ ಎಲ್ಲವನ್ನು ಕಲಿಸ್ತಾ ಇದ್ದೀವಿ ಸ್ನೇಹಿತರೆ ನಾವು ನೋಡಿ ಕಾಣ್ತಾ ಇದೆಯಲ್ಲ ಇಷ್ಟೆಲ್ಲ ಹಾಕಿಬಿಟ್ಟು ಕದಡಿಸ್ಬೇಕು ಎಲ್ಲ ಹೊಂದ್ಕೊಳ್ಳೋವರೆಗೂ ಕಲಿಸ್ತಾ ಕಲಿಸ್ತಾ ಬರಬೇಕು ಜಾಸ್ತಿ ಉಪ್ಪಿನಕಾಯಿ ಇರೋದ್ರಿಂದ ಸ್ಪೂನ್ಗೇನು ಯೂಸ್ ಆಗೋಲ್ಲ ಕೈಯಿಂದನೇ ಮಾಡ್ತಾ ಇರೋದು ಸ್ನೇಹಿತರೆ ಬೇಜಾರು ತಿಕ್ಕೋಬೇಡಿ ಜಾಸ್ತಿ ಇದೆ ಪೀಸಸ್ಗಳು ವರ್ಷಗಟ್ಟಲೆ ಆಗಬೇಕಲ್ವಾ ನಿಮ್ಮನೇಲಿ ಯಾವ ರೀತಿ ಹಾಕ್ತೀರಿ ಉಪ್ಪಿನಕಾಯಿ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ನಿಮ್ಮ ಕೈಯಲ್ಲಿ ಉಪ್ಪಿನಕಾಯಿ ಹಾಳಾಗತ್ತಾ ಇಲ್ವಾ ತಡೆಯುತ್ತಾ ನೀವು ಯಾವ ಪ್ರೊಸೀಜರ್ ಯೂಸ್ ಮಾಡ್ತೀರಿ ನನಗೂ ಹೇಳಿ ಕಮೆಂಟಲ್ಲಿ ನಾನು ಆ ಪ್ರೊಸೆಸನ್ನು ಯೂಸ್ ಮಾಡ್ತೀನಿ ಈ ಥರ ಡಬ್ಬದಲ್ಲಿ